ಕರ್ನಾಟಕ ಯುವ ನಿಧಿ ಯೋಜನೆ ಇಪ್ಪತ್ತಾರು ಡಿಸೆಂಬರ್ನಿಂದ ನೋಂದಣಿ ಪ್ರಾರಂಭವಾಗುತ್ತದೆ ಅರ್ಹತೆಯನ್ನು ಪರಿಶೀಲಿಸಿ ಇಪ್ಪತ್ತನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರು ವಾಯ ತಂಡದಿಂದ ಕರ್ನಾಟಕ ಯುವ ನಿಧಿ ಇಪ್ಪತ್ತಾರರಂದು ಕರ್ನಾಟಕ ಸರ್ಕಾರದ ಯುವ ನಿಧಿ ಯೋಜನೆಗೆ ನೋಂದಣಿ ತೆರೆಯಲಾಗುವುದು ಇದು ಕಾಂಗ್ರೆಸ್ ಪಕ್ಷದ ಐದು ಚುನಾವಣಾ ಭರವಸೆಗಳಲ್ಲಿ ಒಂದಾಗಿದೆ ಮತ್ತು ಪದವೀಧರರು ಮತ್ತು ಡಿಪ್ಲೊಮಾ ಹೊಂದಿರುವವರಿಗೆ ನಿರುದ್ಯೋಗ ಪ್ರಯೋಜನಗಳನ್ನು ಒದಗಿಸುತ್ತದೆ ಕಾರ್ಯಕ್ರಮವು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ್ ರಿಂದ ಜಾರಿಗೆ ಬರಲಿದೆ ಮತ್ತು ಆಸಕ್ತ ಪಕ್ಷಗಳು ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ನೋಂದಾಯಿಸಿಕೊಳ್ಳಬಹುದು ಈ ಕಾರ್ಯಕ್ರಮದ ಅಡಿಯಲ್ಲಿ ರಾಜ್ಯದ ವಿದ್ಯಾವಂತ ಆದರೆ ನಿರುದ್ಯೋಗಿ ಯುವಕರಿಗೆ ಸರ್ಕಾರವು ನಗದು ಬೆಂಬಲವನ್ನು ನೀಡುತ್ತದೆ ಕರ್ನಾಟಕ ಯುವ ನಿಧಿ ಯೋಜನೆಗೆ ಸಂಬಂಧಿಸಿದ ಮುಖ್ಯಾಂಶಗಳು ಉದ್ದೇಶಗಳು ಪ್ರಯೋಜನಗಳು ಸಹಾಯದ ಮೊತ್ತ ಅರ್ಹತಾ ಮಾನದಂಡಗಳು ಅಗತ್ಯವಿರುವ ದಾಖಲೆಗಳು ಅಪ್ಲಿಕೇಶನ್ ಕಾರ್ಯವಿಧಾನಗಳು ಮತ್ತು ಹೆಚ್ಚಿನವುಗಳಂತಹ ವಿವರವಾದ ಮಾಹಿತಿಯನ್ನು ಪರಿಶೀಲಿಸಲು ಕೆಳಗೆ ಓದಿ ಕರ್ನಾಟಕ ಯುವ ನಿಧಿ ಯೋಜನೆ ಪರಿವಿಡಿ ಕರ್ನಾಟಕ ಯುವ ನಿಧಿ ಯೋಜನೆ ಎರಡು ಸಾವಿರದ ಇಪ್ಪತ್ತ್ ಮೂರು ಮುಖ್ಯಾಂಶಗಳಲ್ಲಿ ಕರ್ನಾಟಕ ಯುವ ನಿಧಿ ವಿವರಗಳು ಕರ್ನಾಟಕ ಯುವ ನಿಧಿ ಉದ್ದೇಶ ಸಹಾಯದ ಮೊತ್ತ ಕರ್ನಾಟಕ ಯುವ ನಿಧಿ ಯೋಜನೆಯ ಪ್ರಯೋಜನಗಳು ಕರ್ನಾಟಕ ಯುವ ನಿಧಿ ಅರ್ಹತಾ ಮಾನದಂಡ ನೋಂದಣಿಗೆ ಅಗತ್ಯವಾದ ದಾಖಲೆಗಳು ಕರ್ನಾಟಕ ಯುವ ನಿಧಿಗಾಗಿ ಆನ್ಲೈನ್ನಲ್ಲಿ ನೋಂದಾಯಿಸುವುದು ಹೇಗೆ ಕರ್ನಾಟಕ ಯುವ ನಿಧಿ ಯೋಜನೆ ಎರಡು ಸಾವಿರದ ಇಪ್ಪತ್ತ್ ಮೂರು ಕರ್ನಾಟಕ ಯುವ ನಿಧಿ ಯೋಜನೆಯನ್ನು ಕರ್ನಾಟಕ ಸರ್ಕಾರವು ಶಿಕ್ಷಣವನ್ನು ಹೊಂದಿರುವ ಉದ್ಯೋಗವಿಲ್ಲದ ಯುವಕರಿಗೆ ಆರ್ಥಿಕ ನೆರವು ನೀಡಲು ಪರಿಚಯಿಸಿದೆ ಅರ್ಹ ಅಭ್ಯರ್ಥಿಗಳು ಈ ವ್ಯವಸ್ಥೆಯಡಿಯಲ್ಲಿ ತಮ್ಮ ಆಯ್ಕೆ ಮಾಡಿದ ಬ್ಯಾಂಕ್ ಖಾತೆಗಳಿಗೆ ನೇರ ಮಾಸಿಕ ಪಾವತಿಗಳನ್ನು ಪಡೆಯುತ್ತಾರೆ ಎರಡು ವರ್ಷಗಳ ಅವಧಿಗೆ ಕಾರ್ಯಕ್ರಮವು ಒಂದು ಸಾವಿರದ ಐನೂರು ರೂಪಾಯಿ ಮೂರು ಸಾವಿರ ರೂಪಾಯಿ ಮೊತ್ತದಲ್ಲಿ ಆರ್ಥಿಕ ಸಹಾಯವನ್ನು ನೀಡುತ್ತದೆ ನಮ್ಮ ರಾಜ್ಯದ ಯುವಜನರಿಗೆ ಕಾಂಗ್ರೆಸ್ ಸರ್ಕಾರದ ಯುವ ನಿಧಿ ಯೋಜನೆಯು ಹೊಸ ಯುಗದ ಆರಂಭವನ್ನು ಸೂಚಿಸುತ್ತದೆ ಈ ನೆಲ ಮುರಿಯುವ ಯೋಜನೆಯು ನಮ್ಮ ಪ್ರದೇಶದ ಭವಿಷ್ಯದ ಜನರಿಗೆ ಅವರಿಗೆ ಅಗತ್ಯವಿರುವ ನಿರ್ಣಾಯಕ ಆರ್ಥಿಕ ಸಹಾಯವನ್ನು ನೀಡಲು ಪ್ರಯತ್ನಿಸುತ್ತದೆ